ಬಾಲಿವುಡ್ನಲ್ಲಿ ಬಯೋಪಿಕ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇತ್ತೀಚೆಗೆ ಸಾಕಷ್ಟು ಬಯೋಪಿಕ್ಗಳು ಸೆಟ್ ಇರ್ತಾ ಇದೆ, ಅದರಲ್ಲೂ ಕ್ರೀಡಾ ಆಧಾರಿತ ಬಯೋಪಿಕ್ಗಳು ಹೆಚ್ಚಾಗಿ ಬರ್ತಾನೆ ಇದೆ. ಸುಶಾಂತ್ ಸಿಂಗ್ ತೆರೆ ಮೇಲೆ ಧೋನಿಯಾಗಿ ಮಿಂಚಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಧೋನಿ ಜೀವನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅದರಲ್ಲೂ ದೊಡ್ಡ ತೆರೆ ಮೇಲೆ ಅವರ ಜೀವನನ ನೋಡೋದಕ್ಕೆ ಪ್ರತಿಯೊಬ್ಬರು ಕಾತುರರಾಗಿದ್ದರು. ಇನ್ನು ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣ್ತು. ಅದಾದ್ಮೇಲೆ ಇಮ್ರಾನ್ ಹಾಶ್ಮಿ ಅವರು ಅಜರುದ್ದೀನ್ ಆಗಿ ತೆರೆ ಮೇಲೆ ಬಂದರು. ಆ ಸಿನಿಮಾ ನೋಡೋದಕ್ಕೂ ಕೂಡ ಬಹಳಷ್ಟು ಜನ ಉತ್ಸುಕರಾಗಿದ್ರು. ಆ ಸಿನಿಮಾ ಕೂಡ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಾಣ್ತು. ಹೀಗಿರುವಾಗ ಬಾಲಿವುಡ್ ಮಂದಿ ಪ್ರತಿಯೊಬ್ಬ ಕ್ರಿಕೆಟರ್ ಹಾಗೂ ಸ್ಪೋರ್ಟ್ಸ್ ಮೆನ್ನ ಬಯೋಪಿಕ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಈಗಾಗಲೇ ಖ್ಯಾತ ಕ್ರಿಕೆಟಿಗ ಕಪಿಲ್ ದೇವ್ ಬಯೋಪಿಕ್ ತಯಾರಾಗ್ತಿದೆ. ನಟ ರಣವೀರ್ ಸಿಂಗ್ ಕಪಿಲ್ ದೇವ್ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ. ಚಿತ್ರದ ಪೋಸ್ಟರ್ ಅನ್ನು ನೋಡಿದವರಂತೂ ಈ ಚಿತ್ರಕ್ಕಾಗಿ ಬಹಳಷ್ಟು ಉತ್ಸುಕರಾಗಿ ಕಾಯ್ತಾ ಇದ್ದಾರೆ. ಈಗ ಇದೇ ಸಾಲಿಗೆ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಮಿಥಾಲಿ ರಾಜ್ ಬಯೋಪಿಕ್ ಸೇರ್ಪಡೆ ಆಗ್ತಾ ಇದೆ. ಹೌದು, ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಮಿಥಾಲಿ ರಾಜ್ ಜೀವನ ಈಗ ತೆರೆ ಮೇಲೆ ಬರಲು ಸಿದ್ಧವಾಗ್ತಿದೆ. ಮಿಥಾಲಿ ರಾಜ್ ಜೀವನಾಧಾರಿತ ಸಿನಿಮಾ ಬರುತ್ತೆ ಅನ್ನೋದು ಅನೇಕ ಸಮಯದಿಂದ ಹೇಳಲಾಗ್ತಿತ್ತು, ಆದರೆ ಈಗ ಅಧಿಕೃತವಾಗಿ ಅನೌನ್ಸ್ ಆಗಿದೆ. ವಿಶೇಷ ಅಂದರೆ ಇವತ್ತು ಮಿಥಾಲಿ ರಾಜ್ ಅವರ 37ನೇ ವರ್ಷದ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಸಂಭ್ರಮದ ದಿನವೇ ಸಿನಿಮಾ ಕೂಡ ಅನೌನ್ಸ್ ಆಗಿದೆ. ಅಂದಹಾಗೆ ಮಿಥಾಲಿ ರಾಜ್ ಪಾತ್ರದಲ್ಲಿ ಟ್ಯಾಲೆಂಟೆಡ್ ನಟಿ ತಾಪ್ಸಿ ಪನ್ನು ಕಾಣಿಸ್ಕೊತಿದ್ದಾರೆ. ಚಿತ್ರಕ್ಕೆ ಶಬಾಶ್ ಮಿಥು ಅಂತ ಟೈಟಲ್ ಇಡಲಾಗಿದೆ. ಚಿತ್ರಕ್ಕೆ ನಿರ್ದೇಶಕ ರಾಹುಲ್ ತೊಲಾಕಿಯಾ ಅವರು ಆಕ್ಷನ್ ಕಟ್ಟನ್ನು ಹೇಳ್ತಿದ್ದಾರೆ. ನಟಿ ತಾಪ್ಸಿ ಮಿಥಾಲಿ ರಾಜ್ಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಚಿತ್ರದ ಟೈಟಲ್ ಅನೌನ್ಸ್ ಮಾಡಿದ್ದಾರೆ. ಭಾರತ ಕ್ರಿಕೆಟ್ ತಂಡದಲ್ಲಿ 20 ವರ್ಷ ಪೂರೈಸಿದ ಮೊದಲ ಕ್ರಿಕೆಟರ್ ಅನ್ನುವ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಮಿಥಾಲಿ ರಾಜ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿರುವಂಥ ಬಗ್ಗೆ ನಟಿ ತಾಪ್ಸಿ ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ವರ್ಷ ಮಿಷನ್ ಮಂಗಳ್ ಹಾಗೂ ಸಾಣ್ ಕಿ ಆಂಕ್ ಎರಡು ಹಿಟ್ ಚಿತ್ರಗಳನ್ನು ನೀಡಿರುವಂಥ ತಾಪ್ಸಿ ಈಗ ಮಿಥಾಲಿಯಾಗಿ ಬಣ್ಣ ಹಚ್ಚಲು ಸಜ್ಜಾಗಿದ್ದಾರೆ. ಕೇವಲ ಕ್ರಿಕೆಟರ್ಗಳು ಮಾತ್ರ ಅಲ್ಲದೆ ಸೈನಾ ನೆಹ್ವಾಲ್ ಬಯೋಪಿಕ್ನಲ್ಲೂ ಕೂಡ ಪರಿಣೀತಿ ಚೋಪ್ರಾ ಅವರು ಅಭಿನಯಿಸ್ತಾ ಇದ್ದಾರೆ. ಬಾಲಿವುಡ್ನಲ್ಲಿ ಈಗಂತೂ ಬಯೋಪಿಕ್ಗಳದೇ ಹವಾ. ಇನ್ನು ಈ ಹವಾ ಸ್ಯಾಂಡಲ್ವುಡ್ ಕಡೆ ಯಾವಾಗ ಬೀಸುತ್ತೆ ಅನ್ನೋದನ್ನು ಕಾದು ನೋಡಬೇಕು.